ಇದ್ದಾಗ ಎಂಥ ಒಳ್ಳೆ ಕೆಲಸ ಕೂಡ ಎಲ್ಲೋ ಒಂದು ಕಡೆ ಜರ್ಕೊಡಿಯುತ್ತೆ. ಬಟ್ ಕಾಟೇರ್ನ್ ಸಕ್ಸಸ್ಸು ತಮಿಳು ತೆಲುಗು ಸೆಂಟ್ರಲ್ಲಿ ಫ್ಯಾಮಿಲೀಸ್ ಬಂದಿದ್ದಾವೆ. 9:30 ಪಿಕ್ಚರ್ ಬಿಡುತ್ತೆ ಅಂದರೆ ನಮ್ಮ ಪಿಕ್ಚರ್ ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ 9:30 ಬಿಡ್ತಾ ಇದೆ. ಈಗ ಗೋಸ್ಟ್ ದ ನಮ್ಮ ಶಿವಣ್ಣ ಸರ್ ಮಾಡಿದಾಗ ಜನನ ತರಿಸಿದ್ರು, ಕರೆಸಿದ್ರು. ತಿಥಿ ಅನ್ನೋ ಒಂದು ಚಿತ್ರ ಮಾಡಿದಾಗ ಅಮೀರ್ ಖಾನ್ ಅಂತ ದೊಡ್ಡ ಸ್ಟಾರು ತನ್ನ ಮನೆಯಲ್ಲಿ ಆ ಪಿಕ್ಚರ್ ನೋಡ್ತಾರೆ. ನನ್ನ ನೋಡಿದ ತಕ್ಷಣವೇ ಕೊಡಿ ಮಾಸ್ತಿ ಬರೀತಾರೆ ಅಂದರು. ಸೊ ನನಗೆ ಕಾಟೇರ ಸಿಗೋಕ್ಕೆ ಗುರು ಶಿಷ್ಯರು ಚಿತ್ರನೇ ಕಾರಣ. ಅಲ್ಲ ಸರ್, KGF ಥರದ ಚಿತ್ರ ನಮ್ಮ ಕನ್ನಡ ಇಂಡಸ್ಟ್ರಿ ಹಿರಿಮೆನ ರಾಷ್ಟ್ರ ಮಟ್ಟದಲ್ಲಿ ಇಲ್ಲ ಸರ್, ತುಂಬ ದೊಡ್ಡ ಸಾಧನೆ ಇದ್ರೆ ಇಂಡಸ್ಟ್ರಿ ಮಟ್ಟಿಗೆ ಅಂಥದ್ದೊಂದು ಯಶಸ್ಸು ಕಾಟೇರದಿಂದ ಸಿಕ್ಕಿದೆ. ಸೊ ಒಂದು ಪ್ರತಿ ಸಕ್ಸಸ್ ಸಿಕ್ಕಾಗ ಒಂದು ದೊಡ್ಡ ಜವಾಬ್ದಾರಿಗಳು, ದೊಡ್ಡ ಭರವಸೆ ನಿರೀಕ್ಷೆಗಳು ಎರಡೂ ಕೂಡ ನಿಮ್ಗಳ ಮೇಲೆ ಬೀಳುತ್ತೆ. ಸೊ ಮುಂದೆ ಲೈನಪ್ಪು ಕೂಡ ತುಂಬ ದೊಡ್ಡದಾಗಿದೆ. ಭೀಮ ಬರ್ತಾ ಇದೆ ನೆಕ್ಸ್ಟ್ ನಿಮ್ಮದೇ, ಹೆಂಗೆ ಅಂದರೆ ಒಂದು ಕ್ರಿಯೇಟ್ ಆಗಿದೆ, ಈಗ ನಿಮ್ಮೊಳಗೆ ಒಂದು ಕ್ರಿಯೇಟ್ ಆಗಿದೆ, ನೆಕ್ಸ್ಟ್ ಏನು ಮಾಡೋದು ಅಂತ ಅಥವಾ ನೆಕ್ಸ್ಟ್ ಯಾವ್ದು ಆಯ್ಕೆ ಮಾಡ್ಕೊಳ್ಳೋದು ಅಂತ, ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಬರ್ತಿರೋವಂಥ ಆಯ್ಕೆಗಳು ಹೆಂಗಿದೆ ಸರ್? ದೊಡ್ಡ ಹೆಮ್ಮೆ ಅಂತೂ ಆಯಿತು. ಈಗ ಪ್ರತಿಯೊಬ್ಬರ ನೆಕ್ಸ್ಟ್ ನಾಳೆ ಹೆಂಗಪ್ಪ ಅನ್ನೋ ಥರದ್ದು ಪ್ರಶ್ನೆ ಇತ್ತು. ತುಂಬ ಪ್ರಯತ್ನಗಳು ಮಾಡ್ತಾಯಿದ್ದಾರೆ, ತುಂಬ ಒಳ್ಳೊಳ್ಳೆ ಕಥೆಗಳನ್ನ ಯುವ ನಿರ್ದೇಶಕರುಗಳು ನಿರ್ಮಾಪಕರನ್ನ ಹುಡುಕಿ ಸಿನಿಮಾಗಳು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನನ್ನ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದ್ರೂ ಜನ ಥಿಯೇಟ್ರಿಗೆ ಬರ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಅಂತೂ ಇತ್ತು. ಅದು ಇದ್ದಾಗ ಎಂಥ ಒಳ್ಳೆ ಕೆಲಸ ಕೂಡ ಎಲ್ಲೋ ಒಂದು ಕಡೆ ಜರ್ಕೊಡಿಯುತ್ತೆ. ಬಟ್ ಕಾಟೇರ್ನ ಸಕ್ಸಸ್ಸು ತೋರಿಸ್ತು. ನೋಡಪ್ಪ, ಎಷ್ಟೋ ಚಿತ್ರಮಂದಿರಗಳು 15-15 ದಿನ ಮುಚ್ಚಿರೋವು ಕೂಡ ಓಪನ್ ಮಾಡಿದ್ರು. ಮತ್ತು ಹೊಸಪೇಟ್ ಅನ್ನೋ ಒಂದು ಇದರಲ್ಲಿ 7th day ಕಂಟಿನ್ಯೂಸ್ ಆಗಿ ಹೌಸ್ಫುಲ್ಲು. ಅಂಜನ್ ಟ್ಯಾಕಿಸ್ ಅನ್ನೋ ಒಂದು ತಮಿಳು ತೆಲುಗು ಸೆಂಟ್ರಲ್ಲಿ ಫ್ಯಾಮಿಲೀಸ್ ಬಂದಿದ್ದಾವೆ. 9:30 ಪಿಕ್ಚರ್ ಬಿಡುತ್ತೆ ಅಂದರೆ ನಮ್ಮ ಪಿಕ್ಚರ್ ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ 9:30 ಬಿಡ್ತಾ ಇದೆ. ಆ ಹೆಣ್ಮಕ್ಕಳು, ಐ ಮೀನ್ ಅಜ್ಜಿದಿರು ಸೊಸೆದಿರು ಎಲ್ಲ ಆ ಸೋಫಾಗಳಲ್ಲಿ ಅಲ್ಲಿ ಕೂತಿದ್ದಾರಂತೆ. ಮತ್ತು ಟಿಕೆಟ್ ಸಿಗ್ತಿಲ್ಲ ಅನ್ನೋ ಮಾತು ಕೇಳಿ ಎಷ್ಟು ದಿನ ಆಗಿತ್ತು ಟಿಕೆಟ್ ಸಿಗ್ತಿಲ್ಲ ಅಂತ. ನನ್ನ ಯಾರೇ ಆಪ್ತರು ಸಿಕ್ಕಿದಾಗ ಆಬ್ವಿಯಸ್ಲಿ ಚರ್ಚೆಗೆ ಬರುತ್ತಲ್ಲ, ನೀವಿನ್ನೂ ನೋಡಿಲ್ವ ಅಂದರೆ ಟಿಕೆಟ್ ಸಿಕ್ಕಿಲ್ಲ ಅಂತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ದಾರೆ. ಒಂದು ಖುಷಿ ಸಂಗತಿ ಏನು ಅಂದರೆ ಟಿಕೆಟ್ ಸಿಗ ಇದು ಕಾಟೇರ ಇದ್ರದ್ದು, ಅಂದರೆ ಅವೆರಡೂ ಬ್ಲೆಂಡ್ ಮಾಡ್ತಾಯಿದ್ದಾರೆ. ಈ ಒಂದು ಕಡೆ ಖುಷಿ, ಒಂದು ಕಡೆ ದುಃಖ ಅಂತ. ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಖುಷಿ ಅಂತೆ, ಯಾಕಂದರೆ ಜನ ಆ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅಂತ. ಅದೊಂದು ನಿಜಕ್ಕೂ ಖುಷಿ ಆಯಿತು. ಮತ್ತು ನಮ್ಮ ಬೆನ್ನಿಗೆ ಎಷ್ಟೋ ಜನ ಸಿನಿಮಾಗಳು ಮಾಡ್ತಾಯಿದ್ದಾರಲ್ಲ, ಅವ್ರಿಗೊಂದು ಧೈರ್ಯ. ಯಾವಾಗಲೂ ಹಂಗೆ ಒಂದು ಚಿತ್ರರಂಗದಲ್ಲಿ, ಇದು ಯಾವುದೇ ಚಿತ್ರರಂಗ ಆಗಿರಲಿ, ಒಂದು ಒಳ್ಳೆ ಯಶಸ್ವಿ ಚಿತ್ರ ಯಾರೇ ಮಾಡಿರಲಿ, ಚಿತ್ರನ ಪ್ರೀತಿಸೋರು ಹೋದಾಗ ನಮ್ಗೆ ಖುಷಿಯಾಗುತ್ತೆ. ಅದು ಯಾರದೇ ಪಿಕ್ಚರ್ ಆಗಿರಲಿ, ಜನ ಥಿಯೇಟ್ರಿಗೆ ಬಂದ್ರಲ್ಲಪ್ಪ ಅಂತ ಆ ಒಂದು ಬೆಳವಣಿಗೆ ತುಂಬ ದೊಡ್ಡ ಮಟ್ಟದ ಖುಷಿ ಕೊಡ್ತಾರೆ. ಇಡೀ ಇಂಡಸ್ಟ್ರಿ ಬಂದು ಕಾಟೇರನ್ನು ಸೆಲೆಬ್ರಿಟಿ ಪ್ರೀಮಿಯರ್ ನೋಡುತ್ತೆ, ಆಮೇಲೆ ಇಡೀ ಆ ಅಭಿಮಾನಿಗಳು ಈ ಅಭಿಮಾನಿಗಳು ಅಲ್ಲದೆ ಎಲ್ಲ ಅಭಿಮಾನಿಗಳು ಸಿನಿಮಾ ನೋಡ್ತಿದ್ದಾರೆ. ತುಂಬ ದೊಡ್ಡ ಬೆಳವಣಿಗೆ ಮತ್ತು ತುಂಬ ಚೆನ್ನಾಗಿ ಕಾಣ್ತಿದೆ ಈ ವರ್ಷ 2024. ಈಗ ಗೋಸ್ಟ್ ದ ನಮ್ಮ ಶಿವಣ್ಣ ಸರ್ ಮಾಡಿದಾಗ ಜನನ ತರಿಸಿದ್ರು, ಕರೆಸಿದ್ರು. ನಾವು ಕಾಟೇರ ಮಾಡಿದಾಗ ಕರೆಸಿದ್ವಿ, ಸಲಗ ಹಿಂದೆ ಮಾಡಿದಾಗ, ಹಿಂದಿನ ವರ್ಷ ಮಾಡಿದಾಗ ಕರೆಸಿದ್ವಿ. ಇಲ್ಲೇನು ಸಮಸ್ಯೆ ಏನಿಲ್ಲ, ಜನ ನೋಡ್ತಾರೆ. ಈಗ ಟಗರು ಪಲ್ಯಲ್ಲಿ ಯಾರು ದೊಡ್ಡ ಸ್ಟಾರ್ಗಳಿದ್ರು, ನಮ್ಮ ನಾಗಭೂಷಣ್ ಎಂಥ ಪ್ರತಿಭೆ, ನಾಗಭೂಷಣ್ ಥಿಯೇಟ್ರಿಗೆ ಕರೆಸಿದ್ರು. ಆಗುತ್ತೆ ಸರ್ ಒಳ್ಳೆ ಚಿತ್ರಗಳು. ತಿಥಿ ಅನ್ನೋ ಒಂದು ಚಿತ್ರ ಮಾಡಿದಾಗ ಅಮೀರ್ ಖಾನ್ ಅಂತ ದೊಡ್ಡ ಸ್ಟಾರು ತನ್ನ ಮನೆಯಲ್ಲಿ ಆ ಪಿಕ್ಚರ್ ನೋಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ರಿಷಭ ವಾಹನ ಥರದ ಚಿತ್ರ ಮಾಡಿದಾಗ ದೊಡ್ಡ ದೊಡ್ಡ ಹಿಂದಿ ನಟರುಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಪ್ರಯತ್ನಗಳು ತುಂಬಾ ಪ್ರಾಮಾಣಿಕವಾಗಿ ಆಗಬೇಕು, ಬಟ್ ಆಗಿವೆ. ಆ ನಿಟ್ಟಿನಲ್ಲಿ ಕಾಟೇರ ಹೆಸರು ಮಾಡ್ತು, ಈ ಹಿಂದೆ ನಾವಿದ್ದೀವಿ ನೀವು ಮಾಡ್ರಿ ಅಂತ ದರ್ಶನ್ ಸರ್ ಅದನ್ನು ಇದು ಮಾಡಿದ್ರು. ಇನ್ನು ನೆಕ್ಸ್ಟ್ ಹಂಗೆ ನಾವು ಯಾವಾಗಲೂ ಹೇಳೋದು, ಬೇಗ ಬೇಗ ಸಿನಿಮಾಗಳಾಗಬೇಕು. ಬಟ್ ಅದಕ್ಕೆ ಪಾಪ ಅವ್ರದ್ದೇ ಆದ ಒಂದು ಇದಿರುತ್ತೆ, ಯಾಕಂದರೆ ಸ್ಕ್ರಿಪ್ಟ್ ಫೈನಲ್ ಆಗಬೇಕು, ಅದು ಕರೆಕ್ಟಾಗಿ ಪ್ರೊಡಕ್ಷನ್ ಹೌಸ್ಗಳು ಇದಾಗಬೇಕು, ಅದು ಸಮಸ್ಯೆ ಇದ್ದೇ ಇರುತ್ತೆ. ಸ್ವಲ್ಪ ಮಾಡಿದ್ರೆ ನಮ್ಮ ಜನ ಎಂಜಾಯ್ ಮಾಡ್ತಾರೆ. ರೈಟರ್, ಒಬ್ಬ ರೈಟ್ರಾಗಿ ನೀವು ಆ ಜಾನರ್ ಈ ಜಾನರ್ ಅಲ್ಲದೆ ಅದೊಂದು ಇರುತ್ತಲ್ವಾ, ಒಂದಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಇವ್ರು ಇದಕ್ಕೆ ಮಾತ್ರ ಬರೆಯೋದು, ಇದಕ್ಕೆ ಬರೆಯಲ್ಲ ಅನ್ನೋದು, ಆ ಬ್ಯಾರಿಯರ್ನ ಹೊಡೆದಾಕಿದ್ದೀರಾ ಕಾಟೇರದಿಂದ? ಇಲ್ಲಿ ಅದೊಂದು ಆಗುತ್ತೆ,
ಈಗ ಟಗರು ಗೆದ್ದಿದ ತಕ್ಷಣ ಮಾಫಿಯಾ ಸಿನಿಮಾಗಳಿಗೆ ಕೊಡಿ, ಇವ್ರಿಗೆ ಮಾಫಿಯಾ ಸಿನಿಮಾಗಳು ಅವ್ರು ಬರೀತಾರೆ ಅನ್ನೋದು ಕಾರಣರಾಗುತ್ತೆ. ಎಗೇನ್ ಸಲಗ ಬಂದಾಗ ನೋಡು ಟಗರು ಸಲಗ ಅದೇ ಥರ ಬರುತ್ತೆ ಅಂತ. ಬಟ್ ಆ ಬ್ಯಾರಿಯರ್ನ ನನಗೆ ಬ್ರೇಕ್ ಮಾಡಿಸಿದ್ದು ನಮ್ಮ ಜಡೇಶ್ ಹಂಪಿ. ಗುರು ಶಿಷ್ಯರು ನನ್ನ ಕೈ ಕೊಟ್ಟರು, ತರುಣ್ ಸಾರ್ ಪ್ರೊಡ್ಯೂಸರು. ತರುಣ್ ಸಾರ್ ಕೂಡ ಏನೂ ಯೋಚಿಸಲಿಲ್ಲ, ನನ್ನ ನೋಡಿದ ತಕ್ಷಣವೇ ಕೊಡಿ ಮಾಸ್ತಿ ಬರೀತಾರೆ ಅಂದರು. ಸೊ ನನಗೆ ಕಾಟ್ಯಾರ ಸಿಗೋಕ್ಕೆ ಗುರು ಶಿಷ್ಯರು ಚಿತ್ರನೇ ಕಾರಣ. ಆ ಗುರು ಶಿಷ್ಯರನಲ್ಲಿ ತುಂಬಾ ಸೆಟಲ್ಡ್ ಆಗಿರೋ ಯಾವುದೇ ಒಂದು ವಲ್ಗ್ಯಾರಿಟಿ ಇರದೇ ಇರೋವಂಥದ್ದು, ಏಕೆಂದರೆ ಅದಕ್ಕೆ ಬೇಕಿರಲಿಲ್ಲ. ಅದು ಆ ಶಿಸ್ತು ಇತ್ತು ಆ ಚಿತ್ರದಲ್ಲಿ, ಒಂದು ಎಗೈನ್ ಒಂದು ಹ್ಯುಮ್ಯಾನಿಟಿ ಬರುತ್ತೆ, ಒಂದು ಇದು ಬರುತ್ತೆ, ಅದು ಚೆನ್ನಾಗಿತ್ತು. ಒಂದು ಶರಣ್ ಸರ್ ನಟನೆ ಚಿತ್ರ. ಸೊ ಅದು ಸಿಕ್ಕಿದ ಮೇಲೆ ಅದನ್ನು ಬರೆದಾದ ಮೇಲೆ ನನಗೆ ಅದೊಂಥರ ಟೆಸ್ಟ್ ಇದ್ದಂಗಿತ್ತು ನನಗೆ. ಆ ಟೆಸ್ಟಲ್ಲಿ ಪಾಸ್ ಆಗಿದ್ದಕ್ಕೆ ನನಗೆ ಸಿಕ್ತು. ಕಾಟೇರ ಕೊಟ್ಟಾಗ ನನಗೆ ಇಷ್ಟು ಈಸಿಯಾಗಿ ಬರಿಬೋದು ಅಂತ ನಾನೇ ಏನು ಅಂದ್ಕೊಂಡಿದ್ದೆ, ಅದು ಆಗಿರಲಿಲ್ಲ. ತುಂಬಾ ಚರ್ಚೆಗಳಾಯಿತು ನಮ್ಮಲ್ಲೇ, ಚರ್ಚೆಗಳು ವಾಗ್ವಾದ ಆಯಿತು ಒಂದಷ್ಟು. ಅದು ಇರುತ್ತೆ ಹುಸಿ ಮನಸ್ಸು ಮುಂಗೋಪ, ಅದು ನಿರ್ದೇಶಕರಿಗೂ ರೈಟ್ರಿಗೂ ಕಥೆಗಾರರಿಗೂ ಇದ್ದಾಗಲೇ ಒಂದು ಒಳ್ಳೆ ಪ್ರಾಡಕ್ಟ್ ಬರೋಕ್ಕೆ. ತಿರ್ಗ ನಾವು ಮೂರು ಜನ ಎಡಿಟಿಂಗಲ್ಲಿ ಕೂತ್ಕೊಂಡು ನಕ್ಕೊಂಡಿದ್ದೀವಿ, ಈ ಸೀನ್ ಹಂಗೆ, ಅಯ್ಯೋ ಈ ಸೀನ್ಗೆ ಇಷ್ಟು ತಲೆ ತಿಂದ್ವಿ, ಇದು ನಾವೇ ಇದು ಮಾಡ್ಕೊಂಡಿದ್ವಿ. ಅದೊಂದು ತಂಡದ ಕೆಲಸನೇ ಇದು. ಸರ್ ತುಂಬ ಥ್ಯಾಂಕ್ಸ್. ಅಂದರೆ ನಿಜವಾಗ್ಲೂ ಹೊಸ ಚೈತನ್ಯ ಅಂದರೆ ನಮ್ಗಳಿಗೂ ಕೂಡ, ಅಂದರೆ ಒಂದು ಸಕ್ಸಸ್ ಸಿಕ್ಕಿದಾಗ, ಒಂದು ಇಂಡಸ್ಟ್ರಿಗೆ ಒಂದು ಸಕ್ಸಸ್ ಸಿಕ್ಕಿದಾಗ ನಮ್ಗಳ ಕೂಡ ತುಂಬ ದೊಡ್ಡ ಮಟ್ಟದ ಕೆಲಸ ಅದು, ಆ ಜವಾಬ್ದಾರಿ ಭಾಳ ಮಜಾ ಇರುತ್ತೆ. ಸೊ ಅದನ್ನು ನಿರಂತರವಾಗಿ ಮಾಡ್ಕೊಂಬಂದು ಮಧ್ಯೆ ಎಲ್ಲ ಒಂದು ಗ್ಯಾಪ್ ಆದಾಗ ಯಾವುದು ಎಂಡ್ ಅಲ್ಲ ಸರ್. ಕೆ ಜಿ ಎಫ್ ಥರದ ಚಿತ್ರ ನಮ್ಮ ಕನ್ನಡ ಇಂಡಸ್ಟ್ರಿ ಹಿರಿಮೆನ ರಾಷ್ಟ್ರ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಕೊಟ್ಟಾಗ ನಾವು ನೆಕ್ಸ್ಟ್ ಮಾಡ್ಕೊಂಡು ಬಂದಿದ್ದ ಸಿನಿಮಾಗಳು ಅದೇ ನಿಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಾಡಿದ್ರು ಇಲ್ಲ ಅಂತಲ್ಲ, ಕಾಂತಾರ, ಚಾರ್ಲಿ, ಕೆ ಜಿ ಎಫ್ ಟು. ಆದರೆ ತದನಂತರ ತುಂಬಾ ಒಂದು ಕೆಟ್ಟ ಬೆಳವಣಿಗೆ ನಾಂದಿ ಆಯಿತು. ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಓ ಕನ್ನಡ ಸಿನಿಮಾ ಅಲ್ವಾ ಇದು ಅಂತ ಒಂದಷ್ಟು ಅಪಸ್ವರಗಳು ಬಂದವು, ಒಂದಷ್ಟು ತಪ್ಪುಗಳು ನಡೀತು. ಈಗ ನಮ್ಗೆ ಅದೇ ಭಯ ಆಗೋದು, ಈಗ ಕಟೇರ ಥರದ ಚಿತ್ರ ಬಂದಾಗ ನೆಕ್ಸ್ಟು ಎಲ್ಲರೂ ಅಂದರೆ ನಾನು ನೀನು ಅಂದೆ ನಮ್ಮ ಕನ್ನಡದ ನಿರ್ದೇಶಕರುಗಳು ನಮ್ಮ ಟೆಕ್ನಿಷಿಯನ್ಗಳೆಲ್ಲ ಒಂದೊಂದು ಟೀಮ್ ಮಾಡಿಕೊಂಡು, ಒಂದೇ ಟೀಮ್ ಅಂದರೆ ಈ ಟೀಮ್ ಮಾತ್ರ ಅಂತಲ್ಲ, ಈ ಟೀಮಲ್ಲಿ ಕೆಲಸ ಮಾಡೋರು ಆ ಟೀಮು, ಆ ಟೀಮಲ್ಲಿ ಕೆಲಸ ಮಾಡೋರು ಈ ಟೀಮೆಲ್ಲ ಮಾಡಿ ನಮ್ಮ ಕನ್ನಡ ಚಿತ್ರ ಚೆನ್ನಾಗಾಗಬೇಕು ಅಂತ ಒಂದು ಆರೋಗ್ಯಕರ ಸ್ಪರ್ಧೆಯಲ್ಲಿ ಮಾಡ್ಕೊಂಡು ಹೋದರೆ ಕ್ಯಾರಿ ಆಗುತ್ತೆ ಸರ್. ಅಲ್ಲ ಅದೆಲ್ಲದಕ್ಕೂ ಉತ್ತರ ಸಿಕ್ಕಾಗೋಗಿದೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಕಾಟ್ಯಾರ ಗೆಲುವಲ್ಲಿ ಪ್ರಮುಖ ಪಾತ್ರ ಅಂದರೆ ಖುಷಿಯಾಗುತ್ತೆ ಈ ಥರದ ಒಂದು ಬೆಳವಣಿಗೆ, ಒಳ್ಳೆಯದಾಗಲಿ. ನಿಮ್ಮಿಂದ ಈ ವರ್ಷ ತುಂಬ ದೊಡ್ಡ ನಿರೀಕ್ಷೆ ಇದೆ, ನಿಮ್ಮದು ಒಂದಷ್ಟು ಸಿನಿಮಾಗಳು ಬ್ಯಾಕ್ಟರ್ ಆಗಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಪ್ರಮುಖ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಭಾಗವಾಗಿ ಕೆಲಸ ಮಾಡಿದ್ದೀನಿ, ಅದು ಜನ ಕೊಟ್ಟ ಪ್ರೀತಿ. ಇವತ್ತು ಕಾಟ್ಯಾರನ್ನ ಕಣ್ ತುಂಬ್ಕೊತ ಇರೋದು, ಅದ್ರ ಬಗ್ಗೆ ಮಾತಾಡ್ತಾ ಇರೋದು, ಇನ್ನೊಂದಷ್ಟು ಜನಕ್ಕೆ ಹೇಳ್ತಾ ಇರೋದು, ಇದು ನಮಗೆ ಅದು ಹಸಿರಿನ ಕುರಿತಾದ ಚಿತ್ರ, ಪದ್ಧತಿಯ ಕುರಿತಾದ ಚಿತ್ರ, ಒಟ್ಟಾರೆ ನಮ್ಮ ನೆಲದ ಚಿತ್ರ. ನಾನು ಈ ಸಂದರ್ಭದಲ್ಲಿ ನಮ್ಮ ತರುಣ್ ಸಾರ್ಗೆ, ಜಡೇಶ್ ಸಾರ್ಗೆ, ನಮ್ಮ ಕೆ ಎಂ ಪ್ರಕಾಶ್ ಸಾರ್ಗೆ, ಡಿ ಒ ಪಿ ನಮ್ಮ ಸುಧಾಕರ್ ಸಾರ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದರ್ಶನ್ ಸಾರ್ಗೆ ಕಾಟೇರ್ನಾಗಿ ಅವಗಾಹಿಸಿ ಈ ಥರದ್ದೊಂದು ಗೆಲುವನ್ನು ಕೊಟ್ಟಿದ್ದೀರಾ, ನಿಮ್ಮ ಪರವಾಗಿ ಅವ್ರಿಗೂ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಸರ್. ಹಾಗೆಯೇ ಕಾಟೇರ ಒಂದು ಹಸಿರು ನಿಶಾನೆ, ಹಸಿರು ಯಾವಾಗಲೂ ಶುಭ ಸಂಕೇತ, ಗೆಲುವಿನ ಸಂಕೇತ, ಬದುಕಿನ ಸಂಕೇತ, ಉಸಿರಾಟದ ಸಂಕೇತ, ಎಲ್ಲವೂ ಹಸಿರು. ಸೊ ಕಾಟೇರನ ಸಂಭ್ರಮದಲ್ಲಿ ಕನ್ನಡ ಪಿಕ್ಚರ್ ಕಡೆಯಿಂದ ತಮಗೊಂದು ಪುಟ್ಟ ಕಾಣಿಕೆ. ಮಾಸ್ತಿ ಕನ್ನಡದ ಆಸ್ತಿ ಅಂತಾರೆ. ಸೊ ಅದು ಕನ್ನಡ ಸಾಹಿತ್ಯ ವಲಯದಲ್ಲಿ ದೊಡ್ಡ ಹೆಸರು. ಸೊ ಈ ಮಾಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಕಾಟೇರದಿಂದ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಮಿ ಕೂಡ ಹೇಳ್ತಾರಂಥದ್ದು
ನಿಜವಾಗ್ಲೂ ಖುಷಿಯಾಗುವಂಥದ್ದು. ನಮ್ಮಲ್ಲಿ ಇಂತಹ ಒಂದು ಪ್ರತಿಭೆಗಳಿದ್ದಾರೆ, ನಮ್ಮ ಚಿತ್ರರಂಗದಲ್ಲಿ ಇಂತಹ ಬರಹಗಾರರಿದ್ದಾರೆ ಅನ್ನೋದೇ ಹೆಮ್ಮೆ ವಿಷಯ. ಸೊ ಮಾಸ್ತಿಯವರು ಮಾತುಕತೆಯನ್ನು ನೀವೆಲ್ಲ ಕೇಳಿ ಇಷ್ಟಪಟ್ಟಿದ್ದಾರೆ ಅನ್ಕೋತೀನಿ. ಕಾಟೇರದ ಒಂದಷ್ಟು ಸಿನಿಮಾ ಆದಮೇಲೆ ಆಗಿರುವಂಥ ಇಂಪ್ಯಾಕ್ಟ್ಗಳು ನಿಮಗೂ ಕೂಡ ಮತ್ತಷ್ಟು ಉತ್ಸಾಹ ಕೊಟ್ಟಿರುತ್ತೆ ಸಿನಿಮಾ ಮಂದಿರಕ್ಕೆ ಬರೋದಕ್ಕೆ ಅಂತ ನಾನು ಭಾವಿಸ್ತೀನಿ. ಇದು ಇವತ್ತಿನ ವಿಶೇಷ. ನಮಸ್ಕಾರ.